ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. 3 ದಿನಗಳ ಕಾಲ ಸರಣಿ ಸಭೆಯನ್ನ ಆರಂಭಿಸಿರುವ ಉಸ್ತುವಾರಿ ಇಂದು ವಿವಿಧ ಘಟಕಗಳ ಸಭೆ ನಡೆಸಿ ಮುಖಂಡರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಕೆಪಿಸಿಸಿ ಕಚೇರಿಯಲ್ಲಿ ಸರಣಿ ಮೀಟಿಂಗ್. ಕಾಂಗ್ರೆಸ್ ಮುಖಂಡರಿಗೆ ವೇಣು ವಾರ್ನಿಂಗ್. ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ಗೆ ಭರ್ಜರಿ ಸಿದ್ಧತೆ ನಡೆಸಿರುವ ಕಾಂಗ್ರೆಸ್ ಪಕ್ಷ ಇವತ್ತು ಸರಣಿ ಸಭೆಗಳನ್ನು ನಡೆಸುವ ಮೂಲಕ ನಾಯಕರು, ಮುಖಂಡರು, ಪದಾಧಿಕಾರಿಗಳನ್ನು ಹುರಿದುಂಬಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸರಣಿ ಸಭೆಗಳನ್ನು ನಡೆಸಿದರು. ಬೆಳಿಗ್ಗೆ ಯೂತ್ ಕಾಂಗ್ರೆಸ್ ಮುಖಂಡರ ಜೊತೆ ವೇಣುಗೋಪಾಲ್ ಹಾಗೂ ಪರಂ ಸಭೆ ನಡೆಸಿದರು. ಈ ವೇಳೆ ಯೂತ್ ಮುಖಂಡರಿಗೆ ವೇಣುಗೋಪಾಲ್ ಕ್ಲಾಸ್ ತೆಗೆದುಕೊಂಡರು. ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರೆ ಸಾಲದು, ರಾಜ್ಯಾದ್ಯಂತ ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ತಾಕೀತು ಮಾಡಿದ್ರು. ಕಾಂಗ್ರೆಸ್ ಮಹಿಳಾ ಘಟಕದ ಜೊತೆ ಚರ್ಚೆ. ಇನ್ನು ಯೂತ್ ಸಭೆಯ ಬಳಿಕ ಎನ್ಎಸ್ಯುಐ ರೈತ ಮಹಿಳಾ ಘಟಕದ ಪದಾಧಿಕಾರಿಗಳ ಸಭೆಯನ್ನು ನಡೆಸಿದ್ರು. ಎನ್ಎಸ್ಯುಐ ಸಭೆಯಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸೈಕಲ್ ಜಾಥಾ ನಡೆಸಿ ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂತೆ ತಿಳಿಸಲಾಯಿತು. ಕಾಲೇಜುಗಳಲ್ಲಿ ಸಮಿತಿ ರಚಿಸಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಿಕೊಳ್ಳುವಂತೆ ವಾರ್ನಿಂಗ್ ಮಾಡಿದ್ರು. ನಂತರ ಮಹಿಳಾ ಘಟಕದ ಸಭೆಯಲ್ಲಿ ಮುಖಂಡರಿಗೆ ಪ್ರತಿಪಕ್ಷಗಳ ವಿರುದ್ಧ ಹೋರಾಟ ಹಮ್ಮಿಕೊಳ್ಳುವಂತೆ ತರಾಟೆಗೆ ತೆಗೆದುಕೊಂಡ್ರು. ಇವತ್ತು ರಿವ್ಯೂ ಮೀಟಿಂಗ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ವೇಣುಗೋಪಾಲ್ ಸರ್ ನಿಜವಾಗ್ಲೂ ಬಹಳ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟರು. ಕಳೆದ ರಿವ್ಯೂ ಮೀಟಿಂಗ್ ಅಲ್ಲಿ ನಾವೇನು ಆಕ್ಷನ್ ಪ್ಲಾನ್ ಕೊಟ್ಟಿದ್ವಿ, 5 ಕಾರ್ಯಕ್ರಮವನ್ನು ಗ್ರಾಮ ವಾಸ್ತವ್ಯ ಹಿಡ್ಕೊಂಡು ಹಳದಿ ಕುಕ್ಕುಮ ಹಿಡ್ಕೊಂಡು 5 ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಭಾಳಷ್ಟು ಅಪ್ರಿಷಿಯೇಷನ್ ಮಾಡಿದರು. ಜೊತೆಯಲ್ಲಿ ನಮಗೆ ಸಂತೋಷ ಏನು ಅಂತಂದರೆ ಮಹಿಳಾ ಅಭ್ಯರ್ಥಿಗಳನ್ನು ಯಾರು ಗೆಲ್ಲಲಿಕ್ಕೆ ಸಶಕ್ತರಾಗಿದ್ದಾರೆ, ಯಾರು ಇಂಟ್ರೆಸ್ಟೆಡ್ ಆಗಿದ್ದಾರೆ, ಆ ಮಹಿಳಾ ಅಭ್ಯರ್ಥಿಗಳ ಲಿಸ್ಟನ್ನು ಬರೀ ನಂಬರ್ನ ಕೇಳೋದಕ್ಕಿಂತ ಲಿಸ್ಟನ್ನ ಈಗಾಗಲೇ ನಮಗೆ ಕೈಗೆ ಕೊಡಿ, ಅವರ ಗೆಲುವು ಸೋಲು ಈ ಸಾರಿ ಇದಾದರೂ ಕೂಡ ಮುಂದಿನ ಸಾರಿ ಲೀಡರ್ಶಿಪ್ ಬೆಳೆಯುತ್ತೆ, ನಾವು ಈ ಸಾರಿ ಖಂಡಿತ ಮಹಿಳೆಯರಿಗೆ ಹೆಚ್ಚಿನ ಸೀಟನ್ನು ಕೊಡ್ತೀವಿ ಅಂತ ಹೇಳಿ ಅಶೋರ್ ಮಾಡಿದ್ದಾರೆ. ಇನ್ನು ಸರಣಿ ಸಭೆ ನಡೆಸುವ ಮೂಲಕ ಪಕ್ಷವನ್ನ ಮತ್ತಷ್ಟು ಸಂಘಟಿಸುವ ಕೆಲಸ ಮಾಡ್ತೀವಿ ಅಂತ ನಾಯಕರಾದ ಡಿಕೆಶಿ ಹಾಗೂ ದಿನೇಶ್ ಗುಂಡೂರಾವ್ ಹೇಳಿದ್ರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು 3 ದಿನ ಬೆಂಗಳೂರಿನಲ್ಲಿ ಇದ್ದಾರೆ. ಸೊ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಪಕ್ಷದ ಅಂಗ ಸಂಸ್ಥೆಗಳು, ವಿದ್ಯಾರ್ಥಿ ಸಂಘ, ಯುವಕ ಸಂಘ, ಯುವಕ ಕಾಂಗ್ರೆಸ್, ವಿದ್ಯಾರ್ಥಿ ಕಾಂಗ್ರೆಸ್, NSUI, ಮಹಿಳಾ ಕಾಂಗ್ರೆಸ್, ಕಾರ್ಮಿಕ ವಿಭಾಗ, ಇಂಟಕ್, ಲೀಗಲ್ ಸೆಲ್, ಎಲ್ಲ ಸಂಘಟನೆಗಳು ಕೂಡ ಅವ್ರಿಗೆ ಚುನಾವಣಾ ಪೂರ್ವವಾಗಿ ಏನೇನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು, ನೀವೇನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗಳನ್ನು ಪಕ್ಷದಿಂದ ಇವತ್ತು ಅವ್ರಿಗೆಲ್ಲ ಜವಾಬ್ದಾರಿಗಳನ್ನು ವಹಿಸಿದೆ. ಒಟ್ಟಾರೆ ಚುನಾವಣೆ ದೃಷ್ಟಿಯಿಂದ ಭರ್ಜರಿ ವರ್ಕೌಟ್ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರು 3 ದಿನಗಳ ಕಾಲ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ. ಈ ಮೂಲಕ ಪಕ್ಷ ಬಲವರ್ಧನೆ ಹಾಗೂ ಸಂಘಟನೆ ಮಾಡುವುದು, ಸರ್ಕಾರದ ಸಾಧನೆ ಜನರಿಗೆ ತಿಳಿಸುವ ಮೂಲಕ ಮುಂದಿನ ಎಲೆಕ್ಷನ್ನಲ್ಲಿ ಭರ್ಜರಿ ಸೀಟು ಗಳಿಸಿ ಅಧಿಕಾರ ಹಿಡಿಯುವ ತಂತ್ರಕ್ಕೆ ಮುಂದಾಗಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.